ಬಿಬಿಎಂಪಿ ಆಡಳಿತ ಪಕ್ಷದ ಮಾಜಿ ನಾಯಕರು ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಜೆಪಿಯ ಅಧ್ಯಕ್ಷರು ಆ ಒಂದು ಬಿಜೆಪಿ ಘಟಕದ ಅಧ್ಯಕ್ಷರು ಆದಂತಹ ಎನ್ಆರ್ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತು ಸರ್ಕಾರಿ ಭೂ ಹಗರಣ ಅನ್ನೋದು ಬಹಳ ಒಂದು ದೊಡ್ಡ ವಿಚಾರವಾಗಿ ಸದ್ದು ಮಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಲೇಬೇಕು ಈ ನಿಟ್ಟಿನಲ್ಲಿ ಆರ್ ರಮೇಶ್ ಸರ್ ಒಂದು ಉತ್ತಮವಾದ ಹೆಜ್ಜೆನ ಇಟ್ಟಿದ್ದಾರೆ ಯಾರು ಸರ್ಕಾರಿ ಭೂ ಹಗರಣ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ದೂರನ್ನ ಸಲ್ಲಿಸುವ ಒಂದು ವಿಚಾರವಾಗಿ ನಮಸ್ತೆ ಸರ್ ಸೊ ಇವತ್ತು ಒಬ್ಬ ವ್ಯಕ್ತಿ ಬಗ್ಗೆ ನೀವು ದೂರನ್ನ ಸಲ್ಲಿಸಿದೀರಾ ಸರ್ಕಾರಿ ಭೂ ಹಗರಣ ಆಗಿದೆ ಅಂತ ಹೇಳಿ ಏನ್ ಹೇಳ್ತೀರಾ ಈ ವಿಚಾರದ ಬಗ್ಗೆ ಆಗಿರೋದಲ್ಲ ಆಗಿರೋದು ಸತ್ಯ ಅದು ನಾವು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ನಾಲ್ಕರ ಅವಧಿಯಲ್ಲಿ ಬಿಬಿಎಂಪಿಯ ಅಂದ್ರೆ ಪಾಲಿಕೆ ಸದಸ್ಯ ಅಂದಿನ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ ಸದಸ್ಯರಾಗಿದ್ದಂಥ ಪಾಂಡ್ಯನ್ ಅಂತ ಅಂದ್ಬಿಟ್ಟು ಅದ್ಭುತವಾದಂಥ ವ್ಯಕ್ತಿ ಅದ್ಭುತವಾದಂಥ ವಾಗ್ಮಿ ಕೂಡ ಅವರು ಎಪ್ಪತ್ನಾಲ್ಕರ ನಂತರ ಅವರು ಎಪ್ಪತ್ತೊಂದು ಎಪ್ಪತ್ನಾಲ್ಕರ ಅವಧಿಯಲ್ಲಿ ಪಾಲಿಕೆ ಸದಸ್ಯರಾಗಿದ್ದರು ಪುಲಿಕೇಶಿ ನಗರ ವಾರ್ಡ್ನಿಂದ ಅದಾದ ನಂತರ ಎಪ್ಪತ್ನಾಲ್ಕರಿಂದ ಎಂಬತ್ತ್ಮೂರರ ತನಕ ಆಡಳಿತಾಧಿಕಾರಿಗಳ ಕಾಲ ಇರುತ್ತೆ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಪಾಂಡ್ಯನವರ ಕುಟುಂಬದ ದುಸ್ಥಿತಿಯನ್ನು ನೋಡಿದಂಥ ಅಂದಿನ ಪಾಲಿಕೆ ಅವರಿಗೆ ಐವತ್ತು ವರ್ಷಗಳ ಗುತ್ತಿಗೆಗೆ ಹೇನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಫ್ರೇಜರ್ ಟೌನ ಹೇನ್ಸ್ ರಸ್ತೆಯಲ್ಲಿರ್ತಕ್ಕಂಥ ಇಪ್ಪತ್ತೈದು ಬಾರ್ ಎರಡು ಒಂದರ ಸ್ವತ್ತನ್ನು ಐವತ್ತು ವರ್ಷಗಳ ಗುತ್ತಿಗೆಗೆ ಕೊಡುತ್ತೆ ಸಾವಿರದ ಚದರ ಚದರಡಿಗಳು ವಿಸ್ತೀರ್ಣ ಅದು ಅದ್ರ ಜೊತೆಗೆ ಅದಕ್ಕೆ ಹೊಂದ್ಕೊಂಡಂತೆ ಇದ್ದಂಥ ಇನ್ನೊಂದು ಇಪ್ಪತ್ತೈದು ಬಾರ್ ಒಂದರ ಸ್ವತ್ತು ಸಾವಿರದ ಎರಡು ಸಾವಿರದ ಏಳ್ನೂರ ಅರವತ್ತು ಚದರಡಿ ವಿಸ್ತೀರ್ಣದ ಸ್ವತ್ತು ಆ ಸ್ವತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಅರವತ್ನಾಲ್ಕರಲ್ಲಿ ಅಂದಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸಮಿತಿ ಅಧ್ಯಕ್ಷರಾಗಿದ್ದಂಥ ವಿ ರಾಮಂಜುಲ ನಾಯ್ಡು ಅವರಿಗೆ ತೊಂಬತ್ತೊಂಬತ್ತು ವರ್ಷಗಳ ಗುತ್ತಿಗೆಗೆ ಕೊಟ್ಟಿರ್ತಾರೆ ಅಂದರೆ ಎರಡೂ ಪಕ್ಕಪಕ್ಕದ ಸೈಟಿನ ಒಟ್ಟು ವಿಸ್ತೀರ್ಣ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಚದುರಡಿಗಳಷ್ಟು ಪ್ರಸ್ತು ಪ್ರಸ್ತುತ ಸರ್ಕಾರಿ ಮೌಲ್ಯ ಬಂದು ಹದಿನೆಂಟು ಕೋಟಿ ರೂಪಾಯಿ ಇರುತ್ತೆ ಮಾರುಕಟ್ಟೆ ಮೌಲ್ಯ ತುಂಬ ಅದಕ್ಕೆ ದುಪ್ಪಟ್ಟಾಗಿರುತ್ತೆ ಇಂಥ ಒಂದು ಸ್ವತ್ತಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ನಿರಂತರವಾಗಿ ಆ ಸ್ವತ್ತನ್ನು ಆ ಸ್ವತ್ತಿಗೆ ಖಾತೆಗಳನ್ನು ಮಾಡಿಸಿ ಕಂದಾಯ ಅಧಿಕಾರಿಗಳಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ಸಹಾಯವನ್ನು ಪಡೆದು ಸಹಕಾರವನ್ನು ಪಡೆದು ಪಾಲಿಕೆ ಅಧಿಕಾರಿಗಳ ಸಹಕಾರವನ್ನು ಪಡೆದು ಅದಕ್ಕೆ ನಕಲಿ ದಾಖಲೆಗಳನ್ನು ತಯಾರು ಮಾಡಿ ಖಾತೆ ಮಾಡಿ ಎರಡೂ ಸ್ವತ್ತುಗಳಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮಾಲ್ಗಮೇಷನ್ ಆಫ್ ಖಾತಾ ಅಂದರೆ ಖಾತಾಗಳ ಒಗ್ಗೂಡಿಸುವಿಕೆ ಮಾಡಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಚದುರಡುಗಳಷ್ಟು ವಿಸ್ತೀರ್ಣದ ಅಮೂಲ್ಯವಾದಂಥ ಹದಿನೆಂಟು ಕೋಟಿ ರೂಪಾಯಿ ಸರ್ಕಾರಿ ಮೌಲ್ಯ ಇರತಕ್ಕಂಥ ಪಾಲಿಕೆ ಸ್ವತ್ತುಗಳಲ್ಲಿ ಕಾನೂನು ಬಾಹಿರವಾಗಿ ನಿಯಮ ಬಾಹಿರವಾಗಿ ಬೃಹತ್ತಾದಂಥ ಒಂದು ವಸತಿ ಸಂಕೀರ್ಣ ಮತ್ತು ಇನ್ನೊಂದು ಕಲ್ಯಾಣ ಮಂಟಪವನ್ನು ನಮ್ಮ ಅಲ್ಲಿನ ವಾರ್ಡ್ ನಂಬರ್ ಈಗಿನ ವಾರ್ಡ್ ನಂಬರ್ ಎಪ್ಪತ್ತೆಂಟರ ವ್ಯಾಪ್ತಿಗೆ ಬರುತ್ತೆ ವಾರ್ಡ್ ನಂಬರ್ ಎಪ್ಪತ್ತೆಂಟರ ಪಾಲಿಕೆ ಸದಸ್ಯರು ಮತ್ತೆ ಇತ್ತೀಚಿನ ಡಿ ಜೆ ಡಿ ಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಸಿ ಸಿ ಬಿ ಪೊಲೀಸರಿಂದ ವಿಚಾರಣೆ ಎದುರಿಸ್ತಾ ಇರ್ತಕ್ಕಂಥ ಅಬ್ದು ಅಬ್ದುಲ್ ರಕೀಬ್ ಜಾಕೀರ್ ಅಂತ ನಾವು ಝಾಕೀರ್ ಅಂತ ಕರಿತೀವಿ ಅವರನ್ನ ಆ ಝಾಕೀರ್ ಅವರು ಮತ್ತವರ ಪಾರ್ಟ್ನರ್ಗಳು ಸೇರಿ ಇದು ಇದರಲ್ಲಿ ಒಂದು ಈ ಒಂದು ಸರ್ಕಾರಿ ಭೂಕಬಳಿಕೆ ಹಗರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಲ್ಗಾರರಾಗಿದ್ದಾರೆ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಹೆಗರಣಕ್ಕೆ ಸಂಬಂಧಪಟ್ಟಾಗೆ ನಾನು ಇವತ್ತು ಎ ಸಿ ಬಿ ಮತ್ತು ಬಿ ಎಮ್ ಟಿ ಎಫ್ನ ಎ ಡಿ ಜಿ ಪಿ ಮತ್ತು ಎಸ್ ಪಿ ಕಚೇರಿಯಲ್ಲಿ ಮತ್ತು ಪಾಲಿಕೆ ಆಯುಕ್ತರ ಕಚೇರಿಯಲ್ಲಿ ದೂರನ್ನು ಕೊಟ್ಟಿದ್ದೇನೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು ಪಾಲಿಕೆಯ ಆಯುಕ್ತರ ಅನುಮತಿಯನ್ನು ಪಡೆದುಕೊಳ್ಳದೆ ಅಧಿಕೃತ ಅನುಮತಿಯನ್ನು ಪಡೆದುಕೊಳ್ಳದೆ ಹಿಂದೆ ಜ ಪೂರ್ವ ವಲಯದ ಜಂಟಿ ಆಯುಕ್ತರಾಗಿದ್ದಂಥ ಐ ಎ ಎಸ್ ಅಧಿಕಾರಿ ಜೈರಾಮ ಅವರು ಇವತ್ತು ಅವರು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಚೇರ್ಮನ್ ಕೂಡ ಆಗಿದ್ದಾರೆ ಅವರು ಈ ಒಂದು ಸ್ವತ್ತನ್ನು ಪಾಂಡ್ಯನವರ ಶ್ರೀಮತಿ ಭಾಗ್ಯಮ್ಮ ಅವರ ಹೆಸರಿಗೆ ಕ್ರಯಪತ್ರ ಮಾಡಿಕೊಟ್ಟಿದ್ದಾದರೂ ಹೇಗೆ ಅಂತ ಹೇಳಿ ಅವ್ರ ಅವ್ರ ಬಗ್ಗೆ ಕೂಡ ಹಲವಾರು ಸಂಶಯಗಳಿದೆ ಈಗಾಗಲೇ ಅವರು ಸೇಂಟ್ ಜೋಸೆಫ್ ಕಾಲೇಜಿನ ಹದಿನೇಳು ಎಕರೆಯನ್ನು ಕೂಡ ಆ ದಾಖಲೆಗಳನ್ನು ಅವರಿಗೆ ಸೇಂಟ್ ಜೋಸೆಫ್ ಸಂಸ್ಥೆಯವರಿಗೆ ಒದಗಿಸ್ಕೊಟ್ಟು ನಮ್ಮ ರೆಕಾರ್ಡ್ ರೂಮಲ್ಲಿದ್ದಂಥ ದಾಖಲೆಗಳನ್ನು ಒದಗಿಸ್ಕೊಟ್ಟು ಅದು ಅದೊಂದು ಆರೋಪ ಕೂಡ ಅವ್ರ ಮೇಲಿದೆ ಹಾಗಾಗಿ ಅವ್ರ ವಿರುದ್ಧ ಕೂಡ ನಾನು ತನಿಖೆ ಮಾಡಬೇಕು ಅಂತೇಳಿ ಭ್ರಷ್ಟಾಚಾರ ಮತ್ತು ವಂಚನೆ ನಕಲಿ ದಾಖಲೆ ತಯಾರಿಕೆ ಸರ್ಕಾರಿ ಭೂಕಬಳಿಕೆ ಈ ಎಲ್ಲ ಪ್ರಕರಣಗಳನ್ನು ದಾಖಲಿಸ್ಕೋಬೇಕು ಅಂತೇಳಿ ದೂರುಗಳನ್ನು ಕೊಟ್ಟಿದ್ದೇನೆ ಇಷ್ಟು ವರ್ಷ ಬಿ ಬಿ ಆ ಗಮನಕ್ಕೆ ಇದು ಬರಲೇ ಹೋಗ್ಲಿಲ್ವಾ ಅಂತ ಅಲ್ಲ ಬರ್ದಿರ ಹೋಗಿರಲ್ಲ ಖಂಡಿತವಾಗ್ಲು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗಂತೂ ಗೊತ್ತೇ ಇದೆ ಆಮೇಲೆ ನಮ್ಮ ಎಲ್ಲ ಅಲ್ಲಿ ಕೆಲಸ ಪಾಲಿಕೆ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾಗಿ ಗೊತ್ತಿದೆ ಆದರೆ ಧ್ವನಿ ಎತ್ತೋದಕ್ಕೆ ಆಗೋದಿಲ್ಲ ಎಲ್ಲ ಒಂದು ಕಡೆ ಪ್ರಭಾವಿಗಳು ನಿಮಗೆ ಗೊತ್ತಿದೆ ಆ ಅವರ ವಿರುದ್ಧ ಧ್ವನಿ ಎತ್ತೋದು ಏನಾಗುತ್ತೆ ಅನ್ನೋದು ಮೊನ್ನೆ ಹಳ್ಳಿ ಗಲ್ಬೆ ಪ್ರಕರಣದಲ್ಲಿ ಗೊತ್ತಾಗಿದೆ ಹಾಗಾಗಿ ಎಲ್ಲ ಒಂದು ಕಡೆ ಭಯ ಇರ್ಬೋದು ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಹಣದ ಆಮಿಷ ಇರಬಹುದು ಇದಕ್ಕೆ ಒಳಗಾಗಿ ಅವರು ತಪ್ಪನ್ನು ಮಾಡಿರ್ತಕ್ಕಂಥದ್ದು ನಿಸ್ಸಂಶವಾಗಿ ರುಜುವಾತಾಗಿದೆ ಹಾಗಾಗಿ ಈ ಕೂಡಲೇ ಆ ಸ್ವತ್ತುಗಳನ್ನು ಪಾಲಿಕೆ ವಶಕ್ಕೆ ತಗೋಬೇಕು ಅಲ್ಲಿರ್ತಕ್ಕಂಥ ಕಟ್ಟಡಗಳನ್ನು ಕೂಡ ಪಾಲಿಕೆ ವಶಕ್ಕೆ ತೊಗೋಬೇಕು ಅಂತ ಹೇಳಿ ನಾನು ಪಾಲಿಕೆ ಆಯುಕ್ತರನ್ನು ನಾನು ಒತ್ತಾಯ ಕೂಡ ಮಾಡಿದ್ದೀನಿ ಆಸ್ತಿಗಳ ವಿಭಾಗದ ವಿಶೇಷ ಆಯುಕ್ತರು ಕೂಡ ದೂರನ್ನು ಅಧಿಕೃತ ದೂರನ್ನು ಮುನ್ನೂರ ನಲವತ್ತೈದು ಪುಟಗಳ ದೂರನ್ನು ನಾನು ಕೊಟ್ಟಿದ್ದೇನೆ ಇದೇ ರೀತಿಯ ಸಾಕಷ್ಟು ಹಗರಣಗಳು ಇನ್ನೂ ಬೆಳಕಿಗೆ ಬರಬೇಕಾಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಖಂಡಿತ ಅಲ್ಲಿ ಈಗಾಗಲೇ ನಾನು ಅರವತ್ ಭೂ ಸರ್ಕಾರಿ ಕಬಳಿಕೆ ಹಗರಣಗಳನ್ನ ಯಶಸ್ವಿಯಾಗಿ ಬೇಸಿದ್ದೀನಿ ಅದರಲ್ಲಿ ಇಪ್ಪತ್ತೆರಡು ಪ್ರಕರಣಗಳು ಒಂದು ತಾತ್ವಿಕ ಅಂತ್ಯಕ್ಕೆ ಬಂದು ತಲುಪಿದೆ ಸುಮಾರು ಆರು ಸಾವಿರದ ಐನೂರು ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಭೂಮಿಗಳು ಬಿಬಿಎಂಪಿ ಸ್ವತ್ತುಗಳು ಬಿಬಿಎಂಪಿ ವಶಕ್ಕೆ ಸರ್ಕಾರದ ವಶಕ್ಕೆ ಬಂದಿದೆ ಇತ್ತೀಚೆಗೆ ಹೊಸ ಇದು ಅಂತಂದ್ರೆ ನಮ್ಮ ಹೋರಾಟದ ಫಲವಾಗಿ ಏಳು ವರ್ಷಗಳ ನಿರಂತರವಾದಂಥ ಹೋರಾಟದ ಫಲವಾಗಿ ಮಂತ್ರಿ ಮಾಲ್ ಕಟ್ಟಡ ಏನಿದೆ ಸಂಪಿಗೆ ರಸ್ತೆಯಲ್ಲಿರ್ತಕ್ಕಂಥ ಅಲ್ಲಿ ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ಸುಮಾರು ನಾನೂರು ಕೋಟಿ ಿ ಮೌಲ್ಯದ ಮೂರು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯನ್ನು ಬಿಬಿಎಂಪಿ ವಶಪಡಿಸಿಕೋಬೇಕು ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಮಾಡಿದೆ ಪಾಲಿಕೆಯವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವರು ಅದಕ್ಕೆ ತಡೆಯಾಗ್ಲಿ ತಗೊಂಡಿದ್ದಾರೆ ಆ ತಡೆಯಾಗ್ಲಿ ತೆರುಗೊಳಿಸಿ ಪಾಲಿಕೆ ವಶಕ್ಕೆ ತಗೋಬೇಕು ಅಂತ ಹೇಳಿ ನಾನು ಈಗಾಗಲೇ ಪಾಲಿಕೆ ಆಯುಕ್ತರು ಕೂಡ ಪತ್ರವನ್ನು ಬರೆದಿದ್ದೇನೆ ಸರಿ ಈ ನಿಟ್ಟಿನಲ್ಲಿ ನಮ್ಮ ಬಿಬಿಎಂಪಿ ಕಮಿಷನರ್ ಆಗಿರ್ಬೋದು ಮೇಯರ್ ಆಗಿರ್ಬೋದು ಯಾವ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಆಗ್ರಹಿಸ್ತೀರಾ ನಾನು ಹೇಳ್ದೆ ಈಗಾಗಲೇ ಇದು ಪಾಲಿಕೆ ಆಯುಕ್ತರಿಗೆ ಪಾಲಿಕೆ ಮಹಾಪೌರ ಅಧಿಕಾರ ಏನು ಕೇವಲ ಇನ್ನು ಮೂರ್ನಾಲ್ಕು ದಿನ ಇದೆ ಪಾಲಿಕೆ ಆಯುಕ್ತರಿಗೆ ಸಂಬಂಧಪಟ್ಟಿದೆ ಇದಕ್ಕೆಲ್ಲ ಕಸ್ಟಡಿಯನ್ ಪಾಲಿಕೆ ಆಯುಕ್ತ ಇರ್ತಾರೆ ಮತ್ತೆ ಆಸ್ತಿಗಳ ವಿಭಾಗದ ವಿಶೇಷ ಆಯುಕ್ತರು ಇರ್ತಾರೆ ಇಬ್ರು ಎಸ್ ಅಧಿಕಾರಿಗಳಿದ್ದಾರೆ ಇಬ್ರು ಹಿರಿಯರಿದ್ದಾರೆ ಕರ್ತವ್ಯ ಕೂಡ ಪಾಲಿಕೆ ಸತ್ತ ಮರಳಿ ವಾಪಸ್ ಪಾಲಿಕೆ ವಶಕ್ಕೆ ಕೆಲಸ ಹಾಗಾಗಿ ತಗೊಳ್ಳುವ ಕರ್ತವ್ಯ ಪ್ರಜ್ಞೆ ಮೆರೀತಾರೆ ಅಂತ ಸ್ಪಷ್ಟವಾಗಿ ಸರ್ಕಾರಿ ಬೂಕ ಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲ್ ಮಾಡಿ ಆಯುಕ್ತರು ಮತ್ತೆ ವಿಶೇಷ ಆಯುಕ್ತರು ಇನ್ನು ತಿಂಗಳೊಳಗಾಗಿ ಕ್ರಮ ತಗೊಂಡಿಲ್ಲ ಅವರ ವಿರುದ್ಧ ಪ್ರಕರಣ ಮಾಡೋ ಕೆಲಸ ಮಾಡ್ತೀನಿ ಹಗರಣ ಯಾರು ಮಾಡ್ತಾರೆ ಅವರ ಮೇಲೆ ಹದಿನ ಕಣ್ಣು ಇಟ್ಟಿರಲೇಬೇಕು ಯಾಕೆಂದ್ರೆ ಈ ರೀತಿ ಹಗರಣಗಳು ಮತ್ತೆ ಆಗೋದಕ್ಕೆ ನಾವು ಚಾನ್ಸ್ ಕೊಡಲೇಬಾರ್ದು ಯಾರೋ ದುಡ್ಡು ಎಲ್ಲ ಮನ ಜಾತ್ರೆ ಅನ್ನೋದು ಫೇಸ್ ಮಾಡಬಾರ್ದು ಈ ನಿಟ್ಟಿನಲ್ಲಿ ನಮ್ಮ ಎನ್ ಆರ್ ರಮೇಶ್ ಉತ್ತಮವಾದ ಹೆಜ್ಜೆನ ಕೈಗೊಂಡಿದ್ದಾರೆ ನೋಡೋಣ ಮುಂದಿನ ಈ ಒಂದು ಪ್ರಕರಣದ ಹೆಜ್ಜೆ ಏನಾಗುತ್ತೆ ಅಂತ ಹೇಳಿ